ಜಗ್ಗೇಶ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ದೊಡ್ಡ ಬಕ್ರ ಆಗ್ಬೇಕು. ಅವ್ರಿಗೂ ಇಬ್ರು ಮಕ್ಕಳಿದ್ದಾರೆ, ಅವ್ರ ಮಕ್ಕಳು ಚಿಕ್ಕವರು, ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಕ್ಕೆ ಕೆಲಸ ಮಾಡಬಾರ್ದು ಬಡವ್ರ ಮಕ್ಕಳನ್ನ. 300 ಕೆಜಿ ಹೇಗೆ ಎತ್ಕೊಂಡು ಹೋದ್ರು? ಮಾತಾಡ್ಬೇಕಾದ್ರೆ ಒಂದ್ ಮಾತು ಆ ಕಡೆ ಈ ಕಡೆ ಆಗುತ್ತೆ, ಅದನ್ನೇ ಇಟ್ಕೊಂಡು ವಾದ ಮಾಡೋದಲ್ಲ. ಡ್ರೋನ್ ಪ್ರತಾಪ್ ಪೊಲಿಟಿಕ್ಸ್ ಏನೋ ಬರ್ತಾ ಇದಾರೆ ಅಂತೆಲ್ಲ. ಹೌದಾ? ನಿಜನ? ಜಗ್ಗೇಶ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ದೊಡ್ಡ ಬಕ್ರ ಹಾಕ್ಬಿಟ್ಟೆ, ಅವನಿಗೆ ಹೆಲ್ಪ್ ಮಾಡಿ ನನಗೆ ಆಮೇಲೆ ಆಶ್ಚರ್ಯ ಆಯಿತು, ರಿಪೋರ್ಟ್ ಎಲ್ಲ ಬಂತು, ಒಂದಷ್ಟು ಡಾಕ್ಯುಮೆಂಟ್ಸ್ ಕಳಿಸಿದ್ರು ಅಂತ. ಆ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಏನಾದರೂ ಸಿಗ್ತಾ? ಏನದ ಆ್ಯಕ್ಚುಲಿ ಅಂತ ಒಂದೇ ಮಾತು ಹೇಳ್ತೀನಿ ನಾನು ನಿಮಗೆ. ನಾನು ನಿಮಗೆ ಓಪನ್ ಆಗಿ ಕೇಳ್ತಾ ಇದ್ದೀನಿ, ನನ್ನ ಮೇಲೆ ಏನು ಕೇಸ್ ಆಗಿತ್ತು ಹೇಳಿ, ಏನು ಕೇಸು ನನ್ನ ಮೇಲೆ ಇದ್ದಿದ್ದು ಕೇಸು ಹೇಳಿ ಹೇಳಿ. ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಆನ್ಸರ್. ನನ್ನ ರಿಪೋರ್ಟರ್ ಆಗಿ ಕಾಂಟ್ರವರ್ಸಿ ಅಂತ ಹೇಳಿದ್ಮೇಲೆ ತಿಳ್ಕೊಂಡಿರ್ತಾರ ಅಂತ ನಾನು ಅನ್ಕೊಂಡೆ, ಆದ್ರೂ ಹೇಳ್ತಾ ಇದ್ದೀನಿ. ಕ್ವಾರಂಟೈನ್ ವೈಲೇಷನ್ ಕೇಸ್. ಕ್ವಾರಂಟೈನ್ ವೈಲೇಷನ್ ನಾನು ಕೇಳ್ತಾ ಇಲ್ಲ, ಅದಾಗಿದ್ದು ಕರೋನಾ ಕೇಸ್ ನನ್ನ ಮೇಲೆ ಇದ್ದಿದ್ದು. ಅಂದ್ರೆ ಕ್ವಾರಂಟೈನ್ ಇದ್ದು ವೈಲೇಟ್ ಆಗಿ ತಗೊಂಡೋಗಿ ಹೋಟೆಲ್ 15 ಡೇಸ್ ಇಟ್ರು. ಅದನ್ನೇ ಏನ್ ಮಾಡಿದ್ರು, ಪ್ರತಾಪ್ ಮೇಲೆ ಕೇಸ್ ಇದೆ. ಏನ್ ಕೇಸ್ ಅಂತ ಹೇಳ್ತಾ ಇಲ್ಲ ಓಪನ್ ಆಗಿ. ಅಲ್ಲ, ನಾನು ಕಂಪ್ಲೀಟ್ ಮಾಡಕ್ಬಿಡಿ. ಏನ್ ಕೇಸ್ ಅಂತ ಓಪನ್ ಆಗಿ ಹೇಳ್ತಾ ಇಲ್ಲ. ಕರೋನಾ ಕೇಸು ಅಂತಾನೆ ಹೇಳ್ತಾ ಇಲ್ಲ, ಜಸ್ಟ್ ಕೇಸ್ ಆಯ್ತು, ಕೇಸ್ ಆಯ್ತು ಅಂತ ಹೇಳಿದ್ರು. ಏನ್ ಕೇಸ್ ಅಂತ ಓಪನ್ ಆಗಿ ಹೇಳ್ತಾ ಇಲ್ಲ. ಆದ್ರೆ ಅವರು ಎನ್ಡಿಪಿಎಂಬಿ ಆಕ್ಟ್, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ಹೆಲ್ತ್ ಮ್ಯಾನೇಜ್ಮೆಂಟ್, ಹೆಲ್ತ್ ರಿಲೇಟೆಡ್ ಕರೋನಾ ರೂಲ್ಸ್ ವೈಲೇಟ್ ಮಾಡಿದ್ರು ಅಂತ. ಅದು ಬಿಟ್ರೆ ಬೇರೆ ಏನಾದ್ರೂ ಕೇಸ್ ಆಗಿದ್ಯಾ, ಬೇರೆ ಏನಾದ್ರೂ ನನ್ನ ಬೇಲ್ ಮೇಲೆ ಹೊರಗಡೆ ಇದ್ದೀನಾ? ಏನು ಇಲ್ಲ, ಒಂದು ಕೇಸ್ ನಿಲ್ಸಕ್ಕಾಗಿಲ್ಲ. ನಾನು ತಪ್ಪು ಮಾಡಿದ್ರೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ನೇ ಕೊಡದೆ ಮೀಡಿಯಾದಲ್ಲಿ ಮಾನಹರಣ ಮಾಡೋ ಕೆಲಸ ಆಗ್ಬಾರ್ದು. ಈಗ ಯಾರೇ ಏನೇ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟಿದೀವಿ ಅಂತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನನ್ನ ಮೇಲೂ ಕೊಡ್ಲಿ ಕಂಪ್ಲೇಂಟ್. ನಾನು ಯಾರಿಗಾರ ದುಡ್ಡು ಮೋಸ ಮಾಡಿದ್ರೆ ಅಥವಾ ಯಾರಾದ್ರು ಐಡಿಯಾ ಕಾಪಿ ಮಾಡಿದ್ರೆ ಕೊಡ್ಲಿ ಕಂಪ್ಲೇಂಟ್. ಒಳಗಡೆ ಆಕ್ಚುಲಿ ಐ ಆಮ್ ಹ್ಯಾಪಿ ಟು ಗೋ. ಏನು ಮಾಡಿದೆ, ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡದೆ ಡ್ರೋನ್ ಪ್ರತಾಪ್ ಫೇಕು, ಸ್ಕ್ಯಾಮರ್ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಹೋದ್ರೆ ಏನ್ ಪ್ರಯೋಜನ? ಒಂದು ಜಾತಿ ಪ್ರಮಾಣ ಪತ್ರನ ತಪ್ಪಾಗಿ ತಗೊಂಡ್ರೆ ಈಗಿನ ಕಾಲದಲ್ಲಿ ಒಂದು MLA ಶಿಪ್ನ ಏನೋ ಕ್ಯಾನ್ಸಲ್ ಮಾಡಿ ಜೈಲ್ಗೆ ಹೋಗುವಂತ ಪ್ರಮಾಣ ಬರುತ್ತೆ, ಕೋರ್ಟ್ ತನಕನು ಕೇಸ್ ನಡೆಯುತ್ತೆ. ನಾನೇ ಹೋಗ್ಲಾ? ನಾನು ತಪ್ಪು ಮಾಡಿಲ್ಲ ಅನ್ಬಿಟ್ಟು ನಿರಪರಾಧಿ ಅನ್ಬಿಟ್ಟು ನಾನೇ ಹೋಗ್ಲಾ ಕೋರ್ಟ್ಗೆ? ಕರೆಕ್ಟ್. ಅದಕ್ಕೆ ಲಾಯರ್ ಫೀಸ್ ಆಗಿರ್ಬೋದು, ಎಲ್ಲಿಂದ ತಂದು ಕೊಡ್ಲಿ ನಾನು? ಓಕೆ, ನಾನು ಹೇಳೋದಿಷ್ಟೇ, ನಿಮ್ಗೆ ನಾನು ಫೈಟ್ ಮಾಡ್ಬೇಕಾ? ಕೊಡಿ ಕಂಪ್ಲೇಂಟ್, ಐ ಆಮ್ ವೆರಿ ಹ್ಯಾಪಿ. ಲೀಗಲಿ ಫೇಸ್ ಮಾಡ್ತೀನಿ. ಸುಮ್ಮನೆ ಮೀಡಿಯಾದಲ್ಲಿ ಮಾನಹಾನಿ ಮಾಡ್ಬಿಟ್ಬಿಡೋದು ಏನು ಆಗಲ್ಲ ಅಂತ. ಆಮೇಲೆ ನೀವು ಮಾತಾಡಿದ್ದಂತ ಕೆಲವೊಂದು ವಿಡಿಯೋಗಳು ಅಂದ್ರೆ ಲಾಜಿಕಲ್ಲಿ ಇದು ಸರಿ ಇಲ್ಲ, 300 ಕೆಜಿ ಹೇಗೆ ಎತ್ಕೊಂಡು ಹೋದ್ರು, ಇದು ಹೇಗೆ ಆಯ್ತು ಫ್ಲೈಟಲ್ಲಿ, ಅದು ಹೇಗೆ ಆಯ್ತು ಅನ್ನುವಂಥದ್ದು ಒಂದಷ್ಟು ಮಾತುಗಳು, ಅದ್ರ ಬಗ್ಗೆ ಹೇಗೆ ಜಸ್ಟಿಫೈ ಮಾಡ್ತೀರಾ? ಈಗ ನೀವೇ ಡ್ರೋನ್ ನೋಡಿದ್ರಲ್ವಾ, ಎಷ್ಟು ತೂಕ ಇದೆ ಅದು? 25 ಕೆಜಿ. ಆ ಬ್ಯಾಟ್ರಿಗಳು, ಎಕ್ಸ್ಟ್ರಾ ಸ್ಪೇರ್ ಬ್ಯಾಟ್ರಿಗಳು, ಆ ಡ್ರೋನ್ ಸಾಗಿಸ್ಬೇಕು ಅಂದ್ರೆ ಆ ಕಾರ್ ಬೇಕು ನನಗೆ. ಆ ಕಾರ್ ಬೇಕು. ಅಂಕೇತ್, ವೇರ್ ಇಸ್ ದಟ್ ಬ್ಯಾಟ್ರಿ ಬಾಕ್ಸ್? ಇಟ್ಸ್ ದೇರ್. ಒಂದು ಡ್ರೋನ್ಗೆ ನಾನು 8 ಸೆಟ್ ಆಫ್ ಬ್ಯಾಟ್ರಿ ತಗೊಂಡು ಹೋಗ್ತೀನಿ. 8 ಸೆಟ್ ಅಂತ ಹೇಳಿದ್ರೆ 16 ಬ್ಯಾಟ್ರೀಸ್, 16 ಬ್ಯಾಟ್ರೀಸ್ ಕ್ಯಾರಿ ಮಾಡ್ತೀನಿ. ಓಕೆ, ಅಂದ್ರೆ ಎಷ್ಟಾಯ್ತು? ಒಂದು ಬ್ಯಾಟ್ರಿ 5 ಕಿಲೋ 6 ಕಿಲೋ ಅಂತ ತಗೊಂಡ್ರು ಎಷ್ಟಾಯ್ತು 16 ಬ್ಯಾಟ್ರೀಸ್ಗೆ? ನಾನೇನು ಮಾತಾಡಲ್ಲ, ನೀವೇ ನೋಡಿ ಎಷ್ಟು ಬ್ಯಾಟ್ರಿ ಸೆಟ್ಸ್ ಇವೆ ಒಂದು ಡ್ರೋನ್ ಆಪರೇಟ್ ಮಾಡೋದಕ್ಕೆ ಎಷ್ಟಿದೆ ಅಂತ. ಓಕೆ, ಬಟ್ ಎಲ್ಲೂ ಕೂಡ ಡಿಮೋಟಿವೇಟ್ ಆಗಿದ್ದಿಲ್ವಾ ಈಗ ಪ್ರೆಸೆಂಟ್? ಅಟ್ ಪ್ರೆಸೆಂಟ್ ಮೊದಲೇ ಹೇಳ್ದಂಗೆ, ತಪ್ಪು ಮಾಡಿದ್ರೆ ಹೆದರ್ಕೋತೀರಾ, ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೆ ಹೆದರ್ಕೋಬೇಕು? ನೀವು ಆಗ್ಲೇ ಯಾರ್ದೋ ಒಬ್ರು ಹೆಸರು ಹೇಳಿದ್ರಿ, ಏನೋ ಈ ತರ ಎಲ್ಲ ಅಂದ್ರೆ ನಿಮ್ ಬಗ್ಗೆ ದೊಡ್ಡ ವ್ಯಕ್ತಿ ಹೆಸರು. ಅವ್ರಿಗೂ ಇಬ್ರು ಮಕ್ಕಳಿದ್ದಾರೆ, ಅವ್ರ ಮಕ್ಕಳನ್ನು ಚಿಕ್ಕವರು, ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಕ್ ಕೆಲಸ ಮಾಡಬಾರ್ದು ಬಡವ್ರ ಮಕ್ಕಳನ್ನ ಯಾವತ್ತೂ. ಮಾತಾಡ್ಬೇಕಾದ್ರೆ ಒಂದ್ ಮಾತು ಆ ಕಡೆ ಈ ಕಡೆ ಆಗುತ್ತೆ, ಅದನ್ನೇ ಇಟ್ಕೊಂಡು ವಾದ ಮಾಡೋದಲ್ಲ. ಓಕೆ, ಕರೆಕ್ಟ್. ಈಗ ನೀವು ಲೈಕ್, ನಾನು ಬೇರೆ ಏನಾರು ಕಂಪ್ನಿ ಮಾಡಿದ್ದೀನಿ ಇವಾಗ, ಬೇರೆ ಏನಾರು ಕಂಪ್ನಿ ಮಾಡಿದ್ದೀನಾ? ಅಥವಾ ಈ ತರ ಎಲ್ಲ ಕೆಲವ್ರು ಹೇಳ್ತಾರೆ ಇವರೆಲ್ಲ ಈ ತರ ಮಾಡಿದ್ರೆ ರಾಜಕೀಯಕ್ಕೆ ಬರಕ್ಕೆ ಅಂತ, ಆತರ ಇಂಟೆನ್ಷನ್ಸ್? ಕರೆಕ್ಟ್. ರೀಸೆಂಟ್ಲಿ ಒಂದು ನಾನು ಆರ್ಟಿಕಲ್ ನೋಡಿದೆ, ಡ್ರೋನ್ ಪ್ರತಾಪ್ ಪೊಲಿಟಿಕ್ಸ್ ಏನೋ ಬರ್ತಾ ಇದಾರೆ ಅಂತೆಲ್ಲ. ಹೌದಾ? ನಿಜನ? ನನಗೆ ಆತರ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಓಕೆ, ಮಾಡಿದ್ರೆ ನಾನು ಡ್ರೋನೇ ಮಾಡ್ತೀನಿ, ದೇವ್ರು ಕೊಟ್ಟಿರೋದು ಒಂದು ಸ್ಕಿಲ್ ನನಗೆ, ಅದನ್ನೇ ಮಾಡಿ ಅದರಲ್ಲೇ ಒಂದಷ್ಟು 4 ಸಂಪಾದನೆ ಮಾಡಿ ಒಂದು 4 ಜನಕ್ಕೆ ಕೆಲಸ ಕೊಟ್ಟು ಮುಂದುವರಿತೀನಿ.